समानते सहोदरते प्रजाप्रभुत्व इत्यादि परिकल्पने प्रवादि पैगंबर अवरदागिदे। बाबा साहेब अंबेडकर अवरु देशद संविधान प्रवादि पैगंबर अवर ई परिकल्पनेयन्ने अळवडिके माडिकोंडिद्दारे एंदु राज्य विधानसभा माजी स्पीकर रमेश कुमार हेळिद्दारे। नगरद पुरभवनदल्लि नडेद यूनिवेफ कर्नाटक प्रवादि मोहम्मद रवर संदेश प्रचार अभियान समारोप कार्यक्रम अतिथियागि भागवहिसि मातनाडिदरु। संविधान शिल्पी डाक्टर बीआर अंबेडकर् राष्ट्रपित महात्मा गांधी कार्मिक नायक कार्ल मार्क्स रंतह महनीयरु प्रवादिय अनुयायिगळे आगिद्दारे। आदरे इंदु समाजदल्लि धर्मद तिरुळन्न अर्थमाडिकोळ्ळुवरु अदर बग्गे मातनाडतोडगिद्दारे ಮತ್ತು ಸಮುದಾಯಗಳ ನಾಯಕರಂತೆ ಬಿಂಬಿಸಲ್ಪಡುತ್ತಿದ್ದಾರೆ। ಇದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದು ರಮೇಶ್ ಕುಮಾರ್ ಹೇಳಿದರು। ನೀನು ಕೊಲ್ಲೋನು ಅಲ್ಲ ಅವರು ಸಾಯೋರು ಅಲ್ಲ ಕಾಲದಿಂದ ಕಾಲಕ್ಕೆ ಪ್ರಪಂಚದಲ್ಲಿ ಧರ್ಮ ನಾಶ ಆದಾಗ ಧರ್ಮ ಸಂಸ್ಥಾಪನೆಗೆ ಇದು ಆಗಲೇಬೇಕಿದೆ ನೀನು ನಿಮಿತ್ತ ಮಾತ್ರ ಅಂತ ಹೇಳ್ತಾನೆ। ಹಾಗಾದ್ರೆ ನಾವು ಕೃಷ್ಣನ ಕೊಲೆಗಡಕ ಅಂತ ಹೇಳಕಾಗುತ್ತಾ? ಧರ್ಮ ಸಂಸ್ಥಾಪನೆಗಾಗಿ ಕೃಷ್ಣ ಮಾತುಗಳನ್ನು ಹೇಳ್ತಾನೆ। ಸಂದರ್ಭವನ್ನ ಬಿಟ್ಟು ಮಾತನಾಡಬಾರದು, ಸಂದರ್ಭೋಚಿತವಾಗಿ ಮಾತನಾಡಬೇಕು। ಯಾವುದೇ ವಿಷಯದಲ್ಲಿ ರಾಮ ಎಷ್ಟು ದೊಡ್ಡ ಮನುಷ್ಯ, ಅವನಿಗೆ ಹೆಸರೇ ಮರ್ಯಾದ ಪುರುಷ ಅಂತ, ಯುದ್ಧ ಎಲ್ಲ ಮುಗಿದು ರಾವಣಾಸುರ ನೆಲದ ಮೇಲೆ ಮಲಗಿರ್ತಾನೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಾಣ ಹೋಗಬೇಕು, ತಮ್ಮನಿಗೆ ಲಕ್ಷ್ಮಣನಿಗೆ ಹೇಳ್ತಾನೆ ಈ ಲಂಕಾಪಟ್ಟಣ ಇಷ್ಟು ಸುಂದರವಾಗಿದೆ, ಇಷ್ಟು ಚೆನ್ನಾಗಿ ಆಡಳಿತ ನಡೆಸಿದ್ದಾನೆ, ಇದರ ಮರ್ಮ ಏನು ಸ್ವಲ್ಪ ಹೋಗಿ ತಿಳ್ಕೊಂಡು ಬಾ ಅಂತ ತಮ್ಮನಿಗೆ ಹೇಳ್ತಾನೆ। ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಫಾದರ್ ಪೀಟರ್ ಪೌಲ್ ಸಾಲ್ಡಾನ ಅವರು ಮಾತನಾಡಿ ಇಸ್ಲಾಂನಲ್ಲಿ ಮೇಲು ಕೀಳು ಎಂಬುದಿಲ್ಲ, ಎಲ್ಲರೂ ಸರಿ ಸಮಾನರು ಎಂದು ಪ್ರತಿಪಾದಿಸುತ್ತದೆ। ಮುಸ್ಲಿಮರು ಸಹೋದರತೆಗೆ ಆದ್ಯತೆಯನ್ನು ನೀಡುತ್ತಾರೆ, ಕಷ್ಟದಲ್ಲಿ ಸಿಲುಕಿರುವವರಿಗೆ ಸದಾ ಸಹಾಯ ಹಸ್ತ ಚಾಚುತ್ತಾರೆ, ಅಪಘಾತದ ತುರ್ತು ಸಂದರ್ಭದಲ್ಲಿ ಸಹಾಯ ಮಾಡಲು ಧಾವಿಸುವ ಗುಣ ಸ್ವಭಾವ ಮುಸ್ಲಿಮರದಾಗಿದೆ। ಕೊರೋನಾ ಸಂದರ್ಭ ಮುಸ್ಲಿಂ ಸಮುದಾಯ ನೀಡಿದ ನೆರವನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು। ನಾನು ತಿಳಿದ ಪ್ರಕಾರ ಮೇಲು ಕೀಳು ಭಾವನೆ ಇಸ್ಲಾಂನಲ್ಲಿ ಇಲ್ಲ, ಅದರ ಬದಲು ಸಹೋದರತ್ವಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ। ಗತ ವರ್ಷಗಳಲ್ಲಿ ಇಡೀ ಪ್ರಪಂಚದ ಜನರು ಕಷ್ಟಗಳಿಗೆ ಸಿಲುಕಿದಾಗ ಮುಸ್ಲಿಂ ಸಮುದಾಯವು ಅನೇಕರಿಗೆ ಸಹಾಯ ಹಸ್ತ ನೀಡಿದು ನಾವು ನೋಡಿದ್ದೇವೆ। ಎಲ್ಲಾದರೂ ಅಪಘಾತವಾಗಿ ಜನರು ರಕ್ತದ ಮಡುವಿನಲ್ಲಿ ನರಳುವಾಗ ಮುಸ್ಲಿಂ ಬಾಂಧವರು ತಕ್ಷಣ ಧಾವಿಸಿ ಗಾಯಾಳುಗಳನ್ನು ಉಪಚರಿಸುತ್ತಾರೆ, ಆಸ್ಪತ್ರೆಗೆ ಕೊಂಡೊಯ್ಯುತ್ತಾರೆ। ಕೊರೋನಾದ ರೋಗದ ಸಂದರ್ಭದಲ್ಲಿ ಕೂಡ ಮುಸ್ಲಿಂ ಸಮುದಾಯದ ಕಾಳಜಿ, ಹೃದಯವಂತಿಕೆ, ಮಾನವೀಯತೆ ಅನೇಕ ರೀತಿಯಲ್ಲಿ ತೋರಿಸಲ್ಪಟ್ಟು ಅನೇಕರಿಗೆ ಮಾದರಿಯಾಗಿದೆ। ಮುಸ್ಲಿಂ ಬಾಂಧವರು ಸಮಾಜದಲ್ಲಿ ನ್ಯಾಯ, ಜ್ಞಾನ, ಒಗ್ಗಟ್ಟು ಮತ್ತು ಕ್ಷಮೆಯ ಮೌಲ್ಯಗಳನ್ನು ಎತ್ತಿಹಿಡಿದಿದ್ದಾರೆ। ಪ್ರಾರ್ಥನೆ, ದಾನಧರ್ಮ ಮತ್ತು ಉಪವಾಸಗಳ ಮೂಲಕ ಆಧ್ಯಾತ್ಮಿಕ ಮೌಲ್ಯಗಳನ್ನು ಪಾಲಿಸುತ್ತಾರೆ। ರೋಗಿಗಳು, ವೃದ್ಧರು, ಮಕ್ಕಳು, ಅನಾಥರು, ಮಹಿಳೆಯರು, ವಿಧವೆಯರು, ವಿಶೇಷ ಸಾಮರ್ಥ್ಯವಿರುವವರು ಹಾಗೂ ಬಡವರ ಬಗ್ಗೆ ಕಾಳಜಿ ತೋರಿಸುತ್ತಾ ಇದ್ದಾರೆ। ಹೀಗೆ ಸಹಾನುಭೂತಿ ಹಾಗೂ ಮಾನವೀಯ ಮೌಲ್ಯಗಳಿಂದ ಕೂಡಿದ ಸಮಾಜವನ್ನು ಕಟ್ಟಲು ಪ್ರಯತ್ನಿಸುತ್ತಾ ಇದ್ದಾರೆ। ಯೂನಿವೆಫ್ ಕರ್ನಾಟಕ ಅಧ್ಯಕ್ಷ ರಫೀಬುದ್ದೀನ್ ಕುದ್ರೋಳಿ ಅಧ್ಯಕ್ಷತೆ ವಹಿಸಿದ್ರು। ವೇದಿಕೆಯಲ್ಲಿ ಪ್ರವಾದಿ ಸಂದೇಶ ಪ್ರಚಾರ ಅಭಿಯಾನದ ಸಹಸಂಚಾಲಕರಾದ ಉಬೇದುಲ್ಲಾ ಬಂಟ್ವಾಳ್, ಆಸಿಫ್ ಕುದ್ರೋಳಿ, ವಾಹಿಫ್ ಅಹಮದ್ ಉಪಸ್ಥಿತರಿದ್ದರು। ಪ್ರವಾದಿ ಸಂದೇಶ ಪ್ರಚಾರ ಅಭಿಯಾನದ ಸಂಚಾಲಕ ಯುಕೆ ಖಾಲಿದ್ ಸ್ವಾಗತಿಸಿದರು, ಅರಿಸ್ ಕಿರಾತ್ ಪಠಿಸಿದರು, ಹುದೇಫ್ ಕುದ್ರೋಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು।